ನಮಸ್ಕಾರ, ಕನ್ನಡ ಡ್ರೆಸ್ ಪಾರ್ಕ್ ಚಾನೆಲ್ಗೆ ಸ್ವಾಗತ. ಸ್ಕೋಡಾ ಇಂಡಿಯಾ ಕಂಪನಿಯು ದೇಶಾದ್ಯಂತ ಲಾಕ್ಡೌನ್ ಜಾರಿಯಲ್ಲಿದ್ದ ಮೇ ತಿಂಗಳಿನಲ್ಲಿ ತನ್ನ ಕರೋಕ್ ಎಸ್ಯುವಿಯನ್ನು ಬಿಡುಗಡೆಗೊಳಿಸಿತ್ತು. ಸ್ಕೋಡಾ ಕಂಪನಿಯು ಕರೋಕ್ ಎಸ್ಯುವಿಯ 1,000 ಯೂನಿಟ್ಗಳನ್ನು ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಳಿಸಿತ್ತು. ಬಿಡುಗಡೆಯಾದ 9 ತಿಂಗಳ ಒಳಗೆ ಬಹುತೇಕ ಎಲ್ಲ ಯೂನಿಟ್ಗಳು ಮಾರಾಟವಾಗಿವೆ ಎಂದು ಕಂಪನಿಯು ಹೇಳಿಕೊಂಡಿದೆ. ಸ್ಕೋಡಾ ಕಂಪನಿಯು ಕರೋಕ್ ಎಸ್ಯುವಿಯನ್ನು ಭಾರತದಲ್ಲಿ ಸಿಬಿಯು ರೂಪದಲ್ಲಿ ಮಾರಾಟ ಮಾಡುತ್ತದೆ. ಭಾರತದಲ್ಲಿರುವ ಹೊಸ ಆಮದು ನಿಯಮಗಳ ಅನ್ವಯ ವಾಹನ ತಯಾರಕ ಕಂಪನಿಗಳು ವರ್ಷಕ್ಕೆ 2,500 ವಾಹನಗಳನ್ನು ಸಿಕೆಡಿ ಹಾಗೂ ಸಿಬಿಯು ಮೂಲಕ ಆಮದು ಮಾಡಿಕೊಳ್ಳಬಹುದು. ಹೀಗೆ ಆಮದು ಮಾಡಿಕೊಳ್ಳಲಾಗುವ ವಾಹನಗಳು ಅಂತಾರಾಷ್ಟ್ರೀಯ ಆಟೋಮೋಟಿವ್ ಮಾನದಂಡಗಳನ್ನು ಪೂರೈಸಬೇಕಾಗುತ್ತದೆ. ಕರೋಕ್ ಎಸ್ಯುವಿಯ ಬೆಲೆಯನ್ನು ಕಡಿಮೆಗೊಳಿಸಲು ಸ್ಕೋಡಾ ಕಂಪನಿಯು ಈ ಎಸ್ಯುವಿಯನ್ನು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಿದೆ. ಕರೋಕ್ ಎಸ್ಯುವಿಯನ್ನು 1 ಮಾದರಿ ಹಾಗೂ ಕ್ಯಾಂಡಿ ವೈಟ್, ಮ್ಯಾಜಿಕ್ ಬ್ಲ್ಯಾಕ್, ಮ್ಯಾಗ್ನೆಟಿಕ್ ಬ್ರೌನ್, ಲಾವಾ ಬ್ಲೂ, ಬ್ರಿಲಿಯನ್ ಸಿಲ್ವರ್ ಹಾಗೂ ಕ್ವಾರ್ಟ್ಸ್ ಗ್ರೇ ಎಂಬ 6 ವಿಭಿನ್ನ ಬಣ್ಣಗಳಲ್ಲಿ ಮಾರಾಟ ಮಾಡಲಾಗುತ್ತದೆ. ಸ್ಕೋಡಾ ಕಂಪನಿಯ ಎಂಕ್ಯೂಬಿ ಪ್ಲಾಟ್ಫಾರ್ಮ್ನಲ್ಲಿ ತಯಾರಾಗಿರುವ ಈ ಎಸ್ಯುವಿಯಲ್ಲಿ 1.5 ಲೀಟರಿನ 4 ಸಿಲಿಂಡರ್ TSI ಪೆಟ್ರೋಲ್ ಇಂಜಿನ್ ಅಳವಡಿಸಲಾಗಿದೆ. ಈ ಇಂಜಿನ್ 150 BHP ಪವರ್ ಹಾಗೂ 250 NM ಟಾರ್ ಉತ್ಪಾದಿಸುತ್ತದೆ. ಈ ಎಸ್ಯುವಿಯಲ್ಲಿ LED ಹೆಡ್ಲ್ಯಾಂಪ್, ಎಲೆಕ್ಟ್ರಾನಿಕ್ ಆಗಿ ಅಡ್ಜಸ್ಟ್ ಮಾಡಬಹುದಾದ ಡ್ರೈವರ್ ಸೀಟ್, 8-ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಹಾಗೂ ಡ್ಯುಯಲ್ ಜೋನ್ ಕ್ಲೈಮೇಟ್ ಕಂಟ್ರೋಲ್ ಸೇರಿದಂತೆ ಹಲವಾರು ಫೀಚರ್ಗಳನ್ನು ಅಳವಡಿಸಲಾಗಿದೆ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೆಸ್ ಪಾರ್ಕ್ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.